ಅಗ್ನಿಶಾಮಕ ದಳದ ವೈಫಲ್ಯದಿಂದಲೇ ಶರತ್ ಭೂಪಾಳಂ ಮೃತಪಟ್ಟಿದ್ದು ಇಲಾಖೆ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಶರತ್ ಭೂಪಾಳಂ ಕುಟುಂಬ ವರ್ಗ, ನಗರದ ವಿವಿಧ ಸಂಘಟನೆಗಳು ಇಂದು ಕುವೆಂಪು ರಸ್ತೆಯ ಶರತ್ ಭೂಪಾಳಂ ಅವರ ಮನೆಯಿಂದ ಮೆರವಣಿಗೆಯಲ್ಲಿ ಸಾಗಿ ಗೋಪಿ ಸರ್ಕಲ್ನಲ್ಲಿ ಮಾನವ ಸರಪಳಿ ನಡೆಸಿ ಬಳಿಕ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಖಂಡನಾ ಸಭೆ ನಡೆಸಿ ಮನವಿ ಸಲ್ಲಿಸಿದರು. ಜನವರಿ 8ರ ಬೆಳಗಿನ ಜಾವ ಕುವೆಂಪು ರಸ್ತೆಯಲ್ಲಿರುವ ಸುಭಾಷ್ ನಿವಾಸದಲ್ಲಿ ನಡೆದ ಘೋರ ಅಗ್ನಿ ದುರಂತದಲ್ಲಿ ಶರತ್ ಭೂಪಾಳಂ ಅನ್ಯಾಯವಾಗಿ ಜೀವ ತೆತ್ತಿದ್ದಾರೆ. ಘಟನೆ ನಡೆದಾಗ ಅಗ್ನಿಶಾಮಕ ದಳದವರು ಸರಿಯಾದ ಸಮಯಕ್ಕೆ ಬರಲಿಲ್ಲ. ಬಂದರೂ ಕೂಡ ಅವರ ಬಳಿ ಸುರಕ್ಷತಾ ಉಪಕರಣಗಳು ಇರಲಿಲ್ಲ. ಇದರಿಂದ ತೊಂದರೆಯಾಯಿತು. ಮೊದಲ ಅಗ್ನಿಶಾಮಕ ವಾಹನ ಬಂದಾಗ ಅದರಲ್ಲಿ ಯಾವ ಸಲಕರಣೆಗಳು ಇರಲಿಲ್ಲ. ಎರಡನೇ ವಾಹನದಲ್ಲಿ ಎಲ್ಲ ಉಪಕರಣಗಳು ಇದ್ದವು. ಆದರೆ ಆ ವಾಹನ ಬರೋದು ತಡವಾದ್ರಿಂದ ಶರತ್ ಭೂಪಾಳಂ ಜೀವ ಬಿಡಬೇಕಾಯಿತು ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಶಿವಮೊಗ್ಗ ಜನತೆ ಒಬ್ಬ ಯುವ ಉದ್ಯಮಿ 1000 ಕುಟುಂಬಗಳಿಗೆ ಆಶ್ರಯದಾತ ಶ್ರೀ ಭೂಪಾಳಂ ಶರತ್ ರವರು. ಇನ್ನು 15 ದಿವಸ ಹೋಗಿದ್ರೆ, ಇನ್ನೊಂದು ವರ್ಷ ಹೋಗಿದ್ರೆ ಹೊಸ ಫ್ಯಾಕ್ಟರಿ, 2000 ಜನರ ಶಿವಮೊಗ್ಗಕ್ಕೆ ಉದ್ಯೋಗ ನೇರವಾಗಿ, ಇನ್ನು ಅನೇಕ ಸೈಡ್ ಉದ್ಯಮಿಗಳು ಬರ್ತಾ ಇತ್ತು. ಇವತ್ತು ಒಬ್ಬ ಸ್ನೇಹಮಹಿ ಯುವ ಉದ್ಯಮಿ ಮೋಸ್ಟ್ ಎಂಟರ್ಪ್ರನರ್ಶಿಪ್ ಶಿವಮೊಗ್ಗ ಕಳ್ಕೊಂಡಿದೆ. ಇದು ಯಾಕೆ? ಇದು ಸರಿಯೇ? ಎರಡನೇ ವ್ಯಾನು ಬಿಜೆಪಿಗಳು, ಪಾಲಿಟಿಷಿಯನ್ಗಳು, ಅಧಿಕಾರಿಗಳು ಇರೋ ವ್ಯಾನು,
ಯಾಕೆ ಹೇಳ್ತೀನಿ ಅಂದ್ರೆ ಎರಡನೇ ವ್ಯಾನ್ ಅಲ್ಲಿ ಸೋರ್ಸ್ ಆಫ್ ಐಡೆಂಟಿಟಿ ಅಸೆಸ್ಮೆಂಟ್ ಮಗ ಹೆಂಡತಿ ಸ್ನೇಹಮಯಿ ಪ್ರೀತೆ ಕರೆದು ಹೇಳಿದೀವಿ ನಿಮ್ಗೆ ಏನಾದ್ರೂ ಇನ್ನೂ ಏನಾದ್ರೂ ಹೆಚ್ಚಿನ ಉಪಕರಣಗಳು ಅಥವಾ ಇನ್ಸ್ಟ್ರೂಮೆಂಟ್ ಏನಾದ್ರೂ ಬೇಕಿದೆಯಾ ನಮ್ಗೆ ರೆಕ್ವೆಸ್ಟ್ ಕೊಡಿ ಅಂತಾನು ಕೂಡ ಕೊಟ್ಟಿದೀವಿ. ಸಪೋಸ್ ಅವ್ರು ಕೊಟ್ಟಿದಾರೆ ಅದನ್ನು ಕೂಡ ನಾವು ಪೂರೈಕೆ ಮಾಡ್ತೀವಿ, ಅದನ್ನು ಕೂಡ ನಮ್ಮ ಜಡಾಳದಿಂದ ನಾವು ಪರ್ಚೇಸ್ ಮಾಡಿ ಕೊಡ್ತೀವಿ. ಸೊ ಇದನ್ನು ನಾನು ಹೇಳ್ಕೊಳ್ಳಲು ಇಷ್ಟಪಡ್ತೀನಿ. ಮತ್ತೆ ನಮ್ಮ ಅಡಿಷನಲ್ ಎಸ್ ಪಿ ಬಂದಿದ್ದಾರೆ, ಅಡಿಷನಲ್ ಎಸ್ ಪಿ ಅವ್ರ ಕಡೆಯಿಂದನೇ ಇದನ್ನು ಅವರು ಅವ್ರ ಜೊತೆ ನಮ್ಮ ಎ ಸಿ ಅಥವಾ ಎ ಡಿ ಸಿ ಯಾರಾದರೂ ಒಬ್ಬರು ಹಾಕ್ತೀನಿ, ಅವ್ರ ಕಡೆಯಿಂದನೇ ಇದನ್ನು ಎನ್ಕ್ವೈರಿ ಮಾಡೋದಕ್ಕೆ ಕೂಡ ಆರ್ಡರ್ ಮಾಡ್ತೀನಿ. ಸರ್, ಜಿಲ್ಲಾಧಿಕಾರಿಗಳವರಿಗೆ ಕರೆಕ್ಟ್ ಮಾಹಿತಿ ಕೊಡ್ತೀನಿ. ಮೊದಲನೇ ವ್ಯಾನಲ್ಲಿ 500 ರೂಪಾಯಿ ಒಂದು ಟಾರ್ಚ್ ಇಲ್ಲ, ಒಳಗಡೆ ಬೀರುವಲ್ಲಿ 25 ಟಾರ್ಚ್ ಇದೆ. ತಂದಿಲ್ಲ ಅಷ್ಟೇ ಸರ್, ನೀವು ಹಣ ಬಿಡುಗಡೆ ಮಾಡಿ ಏನು ಬೇಕಾಗಿಲ್ಲ ಸರ್, ಬೀರುವಲ್ಲಿ ಲೆಕ್ಕ ಹಾಕೊಂಡ್ ಬನ್ನಿ ಸರ್. ನಿಮ್ಮ ಒಬ್ರು ಇನ್ಸಿಡೆಂಟ್ ಬಗ್ಗೆ ಪ್ರಶ್ನೆ ಹೇಳಿ. ಒಬ್ಬ ದುಃಖ ತಪ್ತ ತಂದೆಯಾಗಿ ಇದನ್ನ ಹೇಳಲಿಕ್ಕೆ ಬಹಳ ನೋವಾಗುತ್ತೆ. 8ನೇ ತಾರೀಕು ನಮ್ಮ ಮನೆಯಲ್ಲಿ ಒಂದು ಸಣ್ಣ ಬೆಂಕಿ ಅವಘಡದಲ್ಲಿ ಅಗ್ನಿಶಾಮಕ ದಳದ ನಿರ್ಲಕ್ಷ್ಯದಿಂದ ನನ್ನ ಮಗನಿಗೆ ಕಾರಣ ಸಾವಿಗೆ ಕಾರಣ ಆಯಿತು. ಇದು ಶಿವಮೊಗ್ಗ ಜನತೆಯಲ್ಲಿ ಮತ್ತೊಂದು ಕಡೆ ಆಗಬಾರ್ದು. ನಮ್ಮ ಮನೆ ಹೈವೇ ದೊಡ್ಡ ರೋಡು, ನಾಳೆ ಏನಾದರೂ ಗಾಂಧಿ ಬಜಾರು ಅಂತ ಕಡೆ ಆದರೆ ಎಲ್ಲ ಊಹೆ ಮಾಡಿಕೊಳ್ಳಿ. ಇದೆಲ್ಲ ಹೆಂಗಾಯಿತು, ಯಾಕಾಯಿತು? ನಿರ್ಲಕ್ಷ್ಯತನ ಆಫ್ ಫೈರ್ ಡಿಪಾರ್ಟ್ಮೆಂಟ್. ಅವ್ರ ವ್ಯಾನಲ್ಲಿ ಯಾವ ಥರದ ಎಕ್ವಿಪ್ಮೆಂಟು ಇರಲಿಲ್ಲ. ಇನ್ನೊಂದು ಭೂಪಾಳಂ ಶರತ್ ಸಾವು ಆಗಬಾರ್ದು ಅಂತ ಒಂದೇ ಉದ್ದೇಶದಿಂದ ನಾವು ಜಿಲ್ಲಾಧಿಕಾರಿಗಳ ಮನವಿಗೋಸ್ಕರ ನಾವು ಬಂದಿದ್ದೀವಿ. ಇದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು. ತಾವು ಪತ್ರಿಕೆಯವರು, ಎಲ್ಲ ಮಾಧ್ಯಮದವರು, ನಮಗೆ ಒಂದೇ ಬೇಕಾದ್ದು ಸರ್, 4 ಫೈರ್ ಇಂಜಿನ್ ಇದೆ ಸರ್ ಅಲ್ಲಿ. ಫೈರ್ ಇಂಜಿನ್ ಅಂದರೆ ಏನು ಸರ್? 24 ಗಂಟೆ 365 ದಿನ ರೆಡಿ ಇರಬೇಕು. ಒಂದು ಇಂಜಿನ್ ರೆಡಿ ಇದೆ, ಇನ್ನು 3 ಇಂಜಿನ್ನು ಏನು ಅದಕ್ಕೆ ಎಕ್ವಿಪ್ಮೆಂಟ್ ಇಲ್ಲ ಅಂದರೆ ಹೊಣೆ ಯಾರು ಸರ್? 4 ಒಂದೇ ಥರ ಎಕ್ವಿಪ್ಮೆಂಟ್ಸ್ ಇಡಬೇಕು ಅವರು. ಒಂದರಲ್ಲಿ ಆಕ್ಸಿಜನ್ ಮಾಸ್ಕ್ ಇದೆ, ಇನ್ನೊಂದರಲ್ಲಿ ಇಲ್ಲ. ಒಂದರಲ್ಲಿ ಟಾರ್ಚ್ ಇದೆ, ಇನ್ನೊಂದರಲ್ಲಿ ಟಾರ್ಚ್ ಇಲ್ಲ. ಈ ಥರ ಇರೋ 4 ಇಂಜಿನ್ಗೆ ಡಿ ಸಿ ಅವ್ರಿಗೆ ಕೇಳಿದ್ವಿ ಸರ್, 1 ವಾರ ಆಯಿತು, 10 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ದೀವಿ. 40 ಲಕ್ಷ ಬೇರೆದಕ್ಕೆ ಅಂದರೆ ಬೋಟು ಅದೆಲ್ಲ. ಈ 10 ಲಕ್ಷ ರೂಪಾಯಿ ಬರೀ ಅಗ್ನಿಶಾಮದ 4 ವ್ಯಾನಿಗೆ 10 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. ನಾವು ಕೇಳೋದು, 1 ವ್ಯಾನಿಗೆ ಬರೀ 5,000 ರೂಪಾಯಿ ಇದ್ದರೆ ನನ್ನ ಮಗನ ಪ್ರಾಣ ಉಳಿತಿತ್ತು ಡಿ ಸಿ ಅವರೇ ಅಂತ ಕೇಳ್ಕೊಳ್ಳೋಕ್ಕೋಸ್ಕರ ನಾವು ಬಂದಿದ್ದೀವಿ. ನಾವು ಪ್ರೊಟೆಸ್ಟ್ ಅಲ್ಲ, ಏನಿಲ್ಲ. ಎಲ್ಲ ಬಂಧುಗಳು ಅವರ ಹಾಗೆ ಇನ್ನೊಂದ್ಸಲ ಸಾವು ಶಿವಮೊಗ್ಗದಲ್ಲಿ ಈ ಥರ ಆಗಬಾರ್ದು, ಇನ್ನೊಬ್ರಿಗೆ ಅನ್ಯಾಯ ಆಗಬಾರ್ದು, ಶರತ್ ಭೂಪಾಳಮ್ಮ ಅವ್ರಿಗೆ ಆಗಿದ್ದು ಇನ್ನೊಬ್ರಿಗೆ ಆಗಬಾರ್ದು ಅಂಥೇಳಿ ಎಲ್ಲ ವಿವಿಧ ಸಂಘ ಸಂಸ್ಥೆಗಳು ಎಲ್ಲ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ನಾವು ಜಿಲ್ಲಾಧಿಕಾರಿಗಳಿಗೆ. ಅವರು ಸೂಕ್ತ ಕ್ರಮ ಕೈಗೊಳ್ಳಲಿ ಅಂತ ಮತ್ತೊಮ್ಮೆ ಎಲ್ಲರ ಪರವಾಗಿ ಪ್ರಾರ್ಥನೆ ಮಾಡುತ್ತಾ, ಮುಂದೆ ಏನು ಮಾಡ್ತಾರೆ ಸರ್, ಅವರಿಗೆ ಏನು ಪನಿಷ್ಮೆಂಟ್ ಕೊಡ್ತಾರೋ, ಇನ್ವೆಸ್ಟಿಗೇಷನ್ನು, ನಮಗೇನು ಬೇಕು ಸರ್? ಒಂದು ಸಾವು ಆಗಬಾರ್ದು. ಗೌರ್ಮೆಂಟ್ ರಿಪೇರಿ ಮಾಡೋಕ್ಕೆ ನಮ್ಮ ಕೈಲಿ ನಿಮ್ಮ ಕೈಲಿ ಆಗಲ್ಲ ಸರ್. ನಾವು ಏನು ಹೇಳ್ತೀವಿ, ಇನ್ನೊಂದು ಸಾವು ಆಗದೇ ಇರೋಂಗೆ ನೋಡಿಕೊಳ್ಳಿ. ಒಂದು ಟಾರ್ಚ್ ಲೈಟ್, ಒಂದು 300 ರೂಪಾಯಿ ಟಾರ್ಚ್ ಲೈಟ್ ಒಂದು ಇಲಾಖೆ ವ್ಯಾನಲ್ಲಿ ಇಲ್ಲ ಅಂದರೆ ಇದು ಎಂಥ ನಿರ್ಲಕ್ಷ್ಯ ಅಂಥೇಳಿ ಇದನ್ನು ಗಮನ ಕೊಡೋಕ್ಕೆ ಇನ್ನೊಂದು ಶರತ್ ಸಾವು ಆಗಬಾರ್ದು ಅನ್ನೋದಕ್ಕೋಸ್ಕರ ಎಲ್ಲ ಸಂಘ ಸಂಸ್ಥೆಗಳು, ಸ್ನೇಹಿತರು, ನಾಗರಿಕರು, ಎಲ್ಲರೂ ಹಿತೈಷಿಗಳು ಬಂದಿದ್ದಾರೆ. ಡಿ ಸಿ ಅವರಿಗೆ ಮನವಿ ಕೊಟ್ಟಿದ್ದೇವೆ, ತಾವು ಕೂಡ ನಮ್ಮೊಂದಿಗೆ ಸಹ 25